ಇವತ್ತು ಭಾರತದ ಮಾಜಿ ಸ್ಫೋಟಕ ಬ್ಯಾಟ್ಸ್ಮನ್ ಯುವರಾಜ್ ಸಿಂಗ್ 39ನೇ ಹರಿಯಕ್ಕೆ ಕಾಲಿಡ್ತಾ ಇದ್ದಾರೆ ಆದರೆ ಈ ವರ್ಷ ತಾನು ತನ್ನ ಹುಟ್ಟುಹಬ್ಬ ಆಚರಿಸ್ತಾ ಇಲ್ಲ ಅಂತ ಯುವರಾಜ್ ಸಿಂಗ್ ಖುದ್ದಾಗಿ ಹೇಳಿಕೊಂಡಿದ್ದಾರೆ ಬದಲಿಗೆ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಮಸ್ಯೆ ಶೀಘ್ರ ಬಗೆಹರಿಲಿ ಅಂತ ಬಯಸುತ್ತೇನೆ ಅಂತ ಹೇಳಿದ್ದಾರೆ ಟ್ವಿಟರ್ ಮೂಲಕ ಯುವರಾಜ್ ಸಿಂಗ್ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ನಡೆಸುತ್ತಿರುವಂತಹ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ತನ್ನ ತಂದೆ ಭಾವೋದ್ವೇಗದಿಂದ ನೀಡಿದಂತಹ ಹಿಂದೂ ವಿರೋಧಿ ಎನ್ನಲಾದ ಹೇಳಿಕೆಗೆ ತನ್ನ ಬೆಂಬಲವಿಲ್ಲ ತಂದೆಯ ನಿಲುವು ಮತ್ತು ನನ್ನ ನಿಲುವು ಸಂಪೂರ್ಣವಾಗಿ ಬೇರೆಯದ್ದು ಅಂತ ಇವರು ಬರ್ಕೊಂಡಿದ್ದಾರೆ ಹುಟ್ಟುಹಬ್ಬಗಳು ನಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳಲು ಇರುವಂತಹ ಅವಕಾಶ ಈ ದಿನ ನಾನು ಹುಟ್ಟುಹಬ್ಬ ಆಚರಿಸಿಕೊಳ್ತಿಲ್ಲ ಸರ್ಕಾರ ಮತ್ತು ರೈತರ ನಡುವೆ ನಡೆಯುತ್ತಿರುವಂತಹ ಮಾತುಕತೆಗಳು ಒಂದು ಪರಿಹಾರವನ್ನು ಕಾಣಲಿ ನಿಸ್ಸಂದೇಹವಾಗಿ ರೈತರೇ ನಮ್ಮ ದೇಶದ ಜೀವನಾಡಿ ತಂದೆ ಯೋಗರಾಜ್ ಹೇಳಿಕೆ ನನಗೆ ಬೇಸರವನ್ನು ತಂದಿದೆ ಅವರ ನಿಲುವೇ ಬೇರೆ ನನ್ನದೇ ಬೇರೆ ಅಂತ ಯುವಿ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ತಂದಿರುವಂತಹ ಕೃಷಿ ಮಸೂದೆಗಳ ವಿರುದ್ಧ ಪ್ರತಿಭಟಿಸುತ್ತಿರುವಂತಹ ರೈತರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದ ರೆಸ್ಲರ್ಸ್ಗಳಿಗೆ ಬಾಕ್ಸರ್ಸ್ಗಳಿಗೆ ಹಾಕಿ ಆಟಗಾರರು ಸೇರಿದಂತೆ ಅನೇಕ ಕ್ರೀಡಾಪಟುಗಳು ಬೆಂಬಲವನ್ನು ಸೂಚಿಸಿದರು ಆದರೆ ಭಾರತದಲ್ಲಿ ಪ್ರಮುಖವಾಗಿರೋದು ಕ್ರಿಕೆಟ್ ಕ್ರಿಕೆಟ್ನಿಂದ ಈ ರೈತರಿಗೆ ಬೆಂಬಲ ಸೂಚಿಸುತ್ತಿರೋದ್ರಲ್ಲಿ ಯುವಿನೇ ಮೊದಲಿಗರು